ஃபோன் பண்றோம். ஆகலையா அண்ணா? ತಮ್ಮಿರ್ಬೇಕಾಗಿರೋದು ಕಾಲ್ ಹತ್ರ ಅಲ್ಲ, ಅಪ್ಪುಗೆ ಹತ್ರ. ನನ್ ತಮ್ಮ ಊರೆಲ್ಲ ಸಾಲ ಮಾಡಿದನಂದ್ರೆ ಅದನ್ನು ನಂಗೆ ಅವಮಾನ. ಎಷ್ಟು ಸಾಲ ಇದೆ ನಿಂಗೆ? ಸುಮಾರು 5-6 ಲಕ್ಷ ಇದೆಯಣ್ಣ. ಅಷ್ಟೇನ ಬಡ್ಡಿ ಅಣ್ಣ? ಅಸಲು ಇನ್ನೊಂದು 5 ಇದೆಯಣ. ಅಯ್ಯೋ, ಇಷ್ಟೊಂದು ದುಡ್ಡು ನನಗೇನಾ? ತಗೋ. ಹೌದಣ್ಣ, ಇಷ್ಟೊಂದು ದುಡ್ಡು ನನಗ್ಯಾಕೆ ಕೊಡ್ತಿದ್ಯಾ? ನಾನೇನ್ ಮಾಡ್ಬೇಕಣ್ಣ? ಪ್ರಜೆಗಳ ಸೇವೆ, ಪ್ರಜೆಗಳ ಸೇವೆ ಮಾಡೋ ನಾನು ಪ್ರತಿಫಲನ ಆಸೆ ಪಡಲ್ಲ. ನಿನ್ಗೆ ಅಷ್ಟಕ್ಕೂ ಏನಾದ್ರೂ ಮಾಡ್ಬೇಕು ಅಂದ್ರೆ ಎಲೆಕ್ಷನ್ ಬರ್ತದಲ್ಲ, ಅಳಿಯಂದ್ರ ಪರವಾಗಿ ಪ್ರಚಾರ ಮಾಡು. ಹೋಗಣ, ನೀನ್ ಅಸೆಂಬ್ಲಿಗೆ ಹೋಗಣ. ನಿನ್ಗೆ ಕೇವಲ ನಾನು ಒಬ್ನೇ ಇದ್ರು ಬಂಪರ್ ಮೆಜಾರಿಟಿಲ್ ಗೆಲ್ತೀಯಣ. ಸಿದ್ದಪ್ಪ ನಾಯ್ಡು ಜಿಂದಾಬಾದ್! ತರ್ಬಿಡೆ, ಸಿದ್ದಪ್ಪ ನಾಯ್ಡು ಜಿಂದಾಬಾದ್, ಸಿದ್ದಪ್ಪ ನಾಯ್ಡು ಜಿಂದಾಬಾದ್. ಯಾವಾಗ್ಲೂ ತಮಾಷೆನಾ? ಅಷ್ಟೇ ಅಲ್ವಾ ಇಲ್ಲಿ ಅಣ್ಣ ಗಬ್ಬರ್ ಸಿಂಗ್ ಅಣ್ಣ. ಹೇ, ಇಲ್ಲಿ ನಾವ್ ಯಾರಿಗೂ ಭಯ ಪಡ್ಬೇಕಾಗಿಲ್ಲ, ಮರ್ಯಾದಿನೂ ಕೊಡ್ಬೇಕಾಗಿಲ್ಲ. ಕೂತ್ಕೊಳ್ಳಿ, ನೀನ್ ಹೋಗು. ಇಲ್ಲಿ ತುಂಬಾನೇ ಬಿಸಿ ಇದೆ, ಅರ್ಜೆಂಟ್ ಆಗಿ ಒಂದು ಸೋಡಾ ಕಾರು ತಗೋಬೇಕು ಕಣ. ಏನೋ ತಗೊಳೋದು, ಇದು ಕಷ್ಟಪಟ್ಟಿದ್ ದುಡ್ಡಲ್ಲ ಅಂತ ಅನಿಸ್ತಿದ್ಯಲ್ಲೋ. ಎಲ್ಲೋ ಏನೋ ನಡೀತಾ ಇದೆ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಸೋಡಾ ಕಾರ್ ಅಲ್ಲ ಗೋಲಿ ಸೋಡಾ ಕೂಡ ಸಿಗದೇ ಇರೋಗ್ ಮಾಡ್ತೀನಿ. ಯಾವುದಕ್ಕೂ ಹುಷಾರಾಗಿರು. ಏನೋ ಗಬ್ಬರ್ ಸಿಂಗು ಈ ನಡುವೆ ಡ್ಯೂಟಿ ಮಾಡೋದ್ ಬಿಟ್ಟು ಜಾತಕ ನೋಡ್ತಿದ್ದೆ. ಏನೋ ಆ ಕೋಟಿ ಇನ್ನು ಟೀ ತಂದಿರಲ್ಲ. ಇದನ್ನ ನೋಡಿದ್ರಲ್ಲಮ್ಮ, ಇನ್ನೊಂದನ್ನು ತೋರಿಸ್ತೀನಿ. ನೋಡಮ್ಮ, ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯಯ್ಯಯ್ಯೋ, ಏನ್ ನಿಮ್ ಮನೆ ಅಸೆಂಬ್ಲಿಗಿನ ದೊಡ್ಡದಿದ್ಯಲ್ಲ. ಹಂಗಾದ್ರೆ ನೀವ್ ಈ ಮನೆ ತಗೊಂಡ್ಬಿಟ್ಟು ಅಸೆಂಬ್ಲಿ ನನಗ್ ಬಿಟ್ಬಿಡಿ. ಚಿಕ್ಕವನಾಗಿದ್ದಾಗಿಂದ ಸರಕ್ಕಂತ ಕುಡಿಯೋದು ಅಭ್ಯಾಸ. ಅದಕ್ಕೆ ಅಲ್ವಾ ಪಾಲಿಟಿಕ್ಸ್ ಅಲ್ಲಿ ಸೆಟ್ ಆಗೋಗಿದ್ದೀರಾ? ಅಳಿಯಂದ್ರು ಕೂಡ MLA ಆಗ್ಬೇಕು ಅಂತ ಸೀರಿಯಸ್ ಆಗಿ ಫಿಕ್ಸ್ ಆಗೋಗಿದ್ದಾರೆ. ನೀವು ಈ ವಿಷಯನ ಕಾಮಿಡಿ ಆಗಿ ಹೇಳಿದ್ರು ಕೆಲಸ ಆಗೋಗ್ಬಿಡುತ್ತೆ. ಬೇಕಂದ್ರೆ ಖರ್ಚು ಮಾಡೋಣ, ಅದೇ ಪಾರ್ಟಿ ಫಂಡ್. ಏನ್ರಯ್ಯ ನೀವು ಅಳಿಯಮ್ಮವ ಮಾತಾಡೋದು? ಹೈಕಮಾಂಡ್ ದುಡ್ಡಿಗೆ ಟಿಕೆಟ್ ನ ಮಾರ್ಕೊಳ್ಳೋದಿಲ್ಲ. ನಿಮ್ ದುಡ್ಡು ನಮ್ ಪಾರ್ಟಿಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಅಷ್ಟಕ್ಕೂ ಎಲೆಕ್ಷನ್ಸ್ ಯೋಚನೆ ಮಾಡಿ. ತುಂಬಾ ಚೆನ್ನಾಗಿದೆ. ಅಬ್ಬಾ, ವಂಡರ್ಫುಲ್. ಏನ್ ಪೇಂಟಿಂಗ್ ಅಯ್ಯ, ತುಂಬಾ ಕಾಸ್ಟ್ಲಿನಾ? 1 ಕೋಟಿ ರೂಪಾಯಿ. ಓಕೆನಾ? ನಾವ್ ಇಷ್ಟಪಟ್ಟಿದ್ದು ಬೇಕು ಅಂದಾಗ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದಯ್ಯ. 3 ಕೋಟಿ. ನಾವ್ ಇಷ್ಟಪಟ್ಟಿದ್ ಬೇಕು ಅಂದಾಗ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು. 5 ಕೋಟಿ. ಅಷ್ಟೊಂದೆಲ್ಲ ನನ್ಗೆ ಯಾಕಯ್ಯ? ಅಯ್ಯೋ ದೇವ್ರು, ಒಂದೇ ಸಲ 5 ಅಂದ್ಬಿಟ್ಟಿಯಲ್ಲ, 4 ಅಂದ್ರೂ ತಗೋತಿದ್ದೆ. 4 ಅಲ್ಲ, 14 ಕೇಳಿದ್ರು ಕೊಡ್ತಾ ಇದ್ದೆ. ಸೇಡು, ಅಳಿಯಂದ್ರಿಗೆ ಪ್ರಜಾಸೇವೆ ಅಂದ್ರೆ ಸೇಡು. ತುಂಬಾ ಸಂತೋಷ. ದುಡ್ಡನ್ನು ನಿಮ್ ಜೊತೆನೆ ತಗೊಂಡ್ ಹೋಗ್ತೀರಾ? ಯಾಕೆ, ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸ್ ಹತ್ರ ಸಿಕ್ಕಾಕೊಳಕ? ಬೇಡ ಬಿಡು, ಯಾವಾಗ ಕಳಿಸ್ಬೇಕು ಎಲ್ಲಿ ಕಳಿಸ್ಬೇಕು ನಾನು ಹೇಳ್ತೀನಿ. ನಂತರನೆ ತುಂಬಾ ಜನಕ್ಕೆ ತಂಪ್ ಮಾಡ್ಬೇಕು. ಬರ್ತೀನಯ್ಯ, ಬರ್ತೀನಿ. ಆ ಸಿದ್ದಪ್ಪ ನಾಯ್ಡು ಫಂಡ್ ರೂಪದಲ್ಲಿ ಹೈಕಮಾಂಡ್ಗೆ ಭಾರಿ ಹಣ ಕಳಿಸ್ತಾ ಇದ್ದಾನೆ. ಆ ದುಡ್ಡು ಸೇರಿದ್ರೆ ಅವನಿಗೆ ಟಿಕೆಟ್ ಖಾಯಂ. ನನಗೆ ಯಾಕೋ ಇದು ಕರೆಕ್ಟ್ ಅಲ್ಲ ಅಂತ ಅನಿಸ್ತಾ ಇದೆ. ನಿನಗೇನು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡು. ಒಂದ್ ಸಾರಿ ದುಡ್ಡು ಹೈಕಮಾಂಡ್ಗೆ ಹೋಯ್ತು ಅಂದ್ರೆ ಅಣ್ಣ ಅಸೆಂಬ್ಲಿಗೆ ಹೋದಾಗೆ. ಅಣ್ಣ, ನಾಳೆ ಪಾರ್ಟಿಗೆ ಫಂಡ್ ಹೋಗ್ಬೇಕು ಅಂದ್ರೆ ಇವತ್ ಹುಡುಗಿಗೆ ಹಬ್ಬನೇನೆ. ಇವತ್ ರಾತ್ರಿನೇ ಕೆವು ಕೇಕಾ.